ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಕಲ್ಲಂಗಡಿ ಕಾಯಿಯಿಂದ ಮಾಡೋಂಥ ದೋಸೆ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗಿರೋ ಇಂಗ್ರೀಡಿಯನ್ಸ್ ನೋಡೋಣ. ಒಂದು ಕಪ್ಪಷ್ಟು ದೋಸೆ ರೈಸ್ ತೊಗೊಂಡಿದ್ದೀನಿ. ಇದನ್ನು ರಾತ್ರಿ ನೆನೆ ಹಾಕಿದೆ. ಒಂದು 10 ಗಂಟೆ ಅಷ್ಟು ನೆನೆಬೇಕು ದೋಸೆ ರೈಸ್. ನೀವು ಯಾವಾಗ ಮಾಡ್ತಿರೋ ಅವಾಗ ಅದಕ್ಕಿಂತ ಮುಂಚೆ ಒಂದು 10 ಗಂಟೆ ನೆನೆಸ್ಕೊಳ್ಳಿ. ಒಂದೇ ಒಂದು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಒಂದು ಕಡ್ಡಿ ಕರ್ಬೇವಿನ ಸೊಪ್ಪಿದೆ, ಒಂದು ಚೂರು ಹೆಚ್ಚೂರು ಒಂದು 1/2 ಇಂಚ್ಗಿಂತ 1/2 ಇಂಚಲ್ಲಿ ಒಂದು ಅರ್ಧ ಅದರಲ್ಲಿ ಅರ್ಧ 1/2 ಇಂಚಲ್ಲಿ ಅರ್ಧ ಶುಂಠಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಒಂದು ಸ್ವಲ್ಪ. ಒಂದೇ 1 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ಇದೆ. ಜೀರಿಗೆ 1/2 ಸ್ಪೂನ್ಗಿಂತ ಕಮ್ಮಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಿದೆ. ಇದು ಕಲ್ಲಂಗಡಿ ಕಾಯಿ. ಕಲ್ಲಂಗಡಿ ಹಣ್ಣೆಲ್ಲ ತಿಂದ ಮೇಲೆ ಈ ಕಾಯಿ ಮಿಗುತ್ತಲ್ಲ, ಈ ಕಾಯಿನ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು. ಪೀಸ್ ಮಾಡಿಕೊಂಡು ಕೊಬ್ಬರಿ ತುರಿತೀವಲ್ಲ ಆ ರೀತಿ ಇದನ್ನು ತುರ್ಕೋಬೇಕಾಗತ್ತೆ. ಈ ಥರ ತುರ್ಕೊಂಡ್ರೆ ಈ ಥರ ತುರಿ ಬರುತ್ತೆ. ಅಕ್ಕಿಲಿರೋ ನೀರನ್ನೆಲ್ಲ ತೆಗೆದುಬಿಡಿ, ಯಾಕೆಂದರೆ ಇದರಲ್ಲಿ ರಸ ಇರುತ್ತೆ. ಈ ಕಲ್ಲಂಗಡಿ ಜ್ಯೂಸ್ ಏನಿದೆ, ಕಲ್ಲಂಗಡಿ ಜ್ಯೂಸು ಮತ್ತು ಈ ತುರಿ ಎರಡೂ ಹಾಕ್ಕೊಂಡು ಅಕ್ಕಿ ಜೊತೆ ರುಬ್ಬಬೇಕಾಗುತ್ತೆ. ಅಕ್ಕಿಲಿರೋ ನೀರೆಲ್ಲ ತೆಗೆದುಬಿಟ್ಟು ಅದ್ರ ಜೊತೆಗೆ ಇದನ್ನು ಹಾಕ್ಕೊಂಡು ಇಲ್ಲಿರೋ ಐಟಮ್ಸ್ಗಳು ಜೀರಿಗೆ ಉಪ್ಪು ಒಂದು ಬಿಟ್ಬಿಟ್ಟು ಎಲ್ಲ ಐಟಮ್ಸ್ ಹಾಕ್ಕೊಂಡು ರುಬ್ಬಬೇಕಾಗುತ್ತೆ. ನೀವು ಕಲ್ಲಂಗಡಿ ಕಾಯಿನಲ್ಲಿ ಈ ಬಿಳಿ ಭಾಗ ಮಾತ್ರ ಯೂಸ್ ಮಾಡ್ಕೋಬೇಕಾಗುತ್ತೆ. ಸಿಪ್ಪೆ ನಾವು ಅಡುಗೆ ಐಟಮ್ಸಲ್ಲಿ ಬಳಸಲ್ಲ, ಅಂದರೆ ಚಟ್ನಿ ಪುಡಿಯೆಲ್ಲ ಮಾಡ್ಕೊಳ್ಬೋದು. ತುಂಬ ಗಟ್ಟಿ ಇರೋದ್ರಿಂದ ಇದು ನುಣ್ಣಗಾಗಲ್ಲ. ಹಾಗಾಗಿ ಈ ವೈಟ್ ಕಲರ್ ಏನಿದೆ ಇದನ್ನು ಇದರಲ್ಲಿ ಪಲ್ಯ ಮಾಡ್ಕೊಳ್ಬೋದು, ದೋಸೆ ಕೂಡ ಹಾಕ್ಕೊಳ್ಬೋದು, ನೀವು ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು, ಇಲ್ಲ ತುರ್ದಿ ಕೂಡ ಹಾಕ್ಕೊಳ್ಬೋದು. ಈ ಸಿಪ್ಪೆ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈ ಥರ ವೈಟ್ ಭಾಗ ಮಾತ್ರ ಯೂಸ್ ಮಾಡಿ. ಈ ಕಲ್ಲಂಗಡಿ ಸಿಪ್ಪೆಗಳನ್ನ ಕೂಡ ಸಣ್ಣ ಸಣ್ಣ ಪೀಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಳ್ಳಿ. ತುಂಬ ಕ್ರಿಸ್ಪಿ ಆಗಬೇಕು ಅಷ್ಟು ಒಣಗಿಸ್ಕೊಂಡು. ನೀವು ಶೇಂಗಾ ಚಟ್ನಿ ಪುಡಿ ಏನಾದ್ರು ಮಾಡಿದ್ರೆ ಪುಡಿ ಜೊತೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಬೋದು, ಇಲ್ಲಾಂದರೆ ಕಲ್ಲಂಗಡಿ ಸಿಪ್ಪೆ ಇದೆ ಸಪ್ರೇಟು ಬೇಳೆಗಳು ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಬೋದು. ಒಳ್ಳೆ ಪೋಷಕಾಂಶಗಳಿರ್ತವೆ, ಹಾಗಾಗಿ ಸಿಪ್ಪೆ ಕೂಡ ವೇಸ್ಟ್ ಮಾಡಲ್ಲ. ಈಗ ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅಂದರೆ ಅರ್ಧದಷ್ಟು ನಾನು ಕಲ್ಲಂಗಡಿ ಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ತುರಿಯೋಕ್ಕಾಗಲ್ಲ ಅಂದರೆ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು, ತುರಿದ್ರೆ ಬೇಗ ನುಣ್ಣಗಾಗುತ್ತೆ ಅಂತೇಳಿ ತುರಿದಿದ್ದೀನಿ. ನೀರನ್ನೆಲ್ಲ ದೋಸೆ ರೈಸಿಂದ ಫುಲ್ ತೆಗೆದುಬಿಟ್ಟು ನುಣ್ಣು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾವು ನೀರು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಕಲ್ಲಂಗಡಿ ಕಾಯಿನಲ್ಲಿ ಜ್ಯೂಸ್ ಇರೋದ್ರಿಂದ ನಾನು ನೀರು ಸ್ವಲ್ಪ ರುಬ್ಬುವಾಗ ನೀರು ಕಮ್ಮಿ ಕೊಡ್ತಾಯಿದ್ದೀನಿ. ರುಬ್ಬಾದ್ಮೇಲೆ ನೀರು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, ಶುಂಠಿ, ನೀವು ಸೊಪ್ಪನ್ನ ಲಾಸ್ಟಲ್ಲಿ ಕೂಡ ಹಾಕ್ಕೊಳ್ಬೋದು, ರುಬ್ಬಾದ್ಮೇಲೆ ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೋದು. ನಾನೆಲ್ಲ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳಿ, ಆಮೇಲೆ ನೀರು ಎಷ್ಟು ಬೇಕೋ ನೋಡಿಕೊಂಡು ನುಣ್ಣು ಪೇಸ್ಟ್ ಮಾಡ್ಕೊಳ್ಳಿ. ಈಗ ನುಣ್ಣು ರುಬ್ಬಾಗಿದೆ, ಪೇಸ್ಟು ಗಂಧ ಥರ ಬರಬೇಕು, ಸ್ವಲ್ಪನೂ ತರಿ ಇರಬಾರ್ದು. ನೀವು ನೀರು ದೋಸೆಗೆ ಯಾವ ರೀತಿ ನುಣ್ಣು ಪೇಸ್ಟ್ ಮಾಡ್ಕೊಳ್ತೀರಾ ಆ ಥರ ಪೇಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಉಪ್ಪು ಮತ್ತು ಜೀರಿಗೆ, ಜೀರಿಗೆ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಾಗಾಗಿ ನಾನು ಮೇಲೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿ ಇರಬೇಕು ದೋಸೆ ಹಿಟ್ಟಿನ ಹದದಲ್ಲೇ ಇರಬೇಕು. ತುಂಬ ನೀವು ನೀರು ದೋಸೆಗೆ ಹಾಕೋ ಥರನೂ ಮಾಡ್ಕೊಳ್ಬೋದು, ಆದರೆ ನಿಮಗೆ ಕರೆಕ್ಟಾಗಿ ಅದು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಜಾಸ್ತಿ ಕೊಟ್ಟೆ ನೀರು ದೋಸೆ ಕೂಡ ಹಾಕ್ಕೊಳ್ಬೋದು, ಇದು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ದೋಸೆ ಅದಕ್ಕೆ ತೊಗೊಂಡಿದ್ದೀನಿ. ಹೆಚ್ಚು ಬಿಸಿಯಾಗಿದೆ, ದೋಸೆ ಹಾಕೋಣ. ನೀವು ನಾರ್ಮಲ್ ಉದ್ದಿನ ದೋಸೆ ಹೇಗೆ ಹಾಕ್ತೀರಾ ಹಾಗೆ ಹಾಕ್ಕೊಳ್ಬೋದು. ತುಂಬ ತೆಳ್ಳಗೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಇಲ್ಲಿ ಯಾವುದೇ ಐಟಮ್ಸ್ಗಳು ಹುಳಿ ಬಂದಿಲ್ಲಲ್ಲ, ದಿಢೀರಂತ ಮಾಡೋಂಥದ್ದು. ನಿಮಗೆ ಇದು ಹುಳಿ ಬಂದರೆ ಚೆನ್ನಾಗಿರಲ್ಲ. 1 ನಿಮಿಷದಷ್ಟು ಫ್ರೈ ಮಾಡೋಣ. 1 ನಿಮಿಷ ಆಗಿದೆ. ಸ್ವಲ್ಪ ದೋಸೆ ದಪ್ಪ ಇರೋದ್ರಿಂದ ನೀವು ಎರಡೂ ಸೈಡು ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ 1/2 ನಿಮಿಷದಷ್ಟು ಫ್ರೈ ಮಾಡೋಣ. ನೋಡಿ ದೋಸೆ ರೆಡಿ ಆಗಿದೆ, ಗ್ರೀನ್ ಕಲರ್ ಇರುತ್ತೆ. ನಿಮಗೆ ಇದ್ರ ಟೇಸ್ಟ್ ಕೂಡ ನೀವು ಕಲ್ಲಂಗಡಿ ಹಾಕಿದ್ದೀವಿ ಅಂತ ಗೊತ್ತಾಗೋದೇ ಇಲ್ಲ. ಟೇಸ್ಟು ಏನು ಸಪ್ರೇಟ್ ಇದೆಲ್ಲ ಒಂಥರ ತುಂಬ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸ್ವಲ್ಪ ಸ್ವೀಟು, ಸ್ವಲ್ಪ ಅಕ್ಕಿ ನೀರು ದೋಸೆ ಥರನೇ ಇರುತ್ತೆ. ಕಲ್ಲಂಗಡಿ ಕಾಯಿಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಲ್ಲಂಗಡಿ ಕಾಯಿ ದೋಸೆ ರೆಡಿಯಾಗಿದೆ. ಸ್ವಲ್ಪ ಶೇಂಗಾ ಪುಡಿ, ಚಟ್ನಿ ಪುಡಿ ಶೇಂಗಾದು, ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನೀವು ಏನೂ ಇಲ್ಲದೆ ಕೂಡ ಬರೀ ತುಪ್ಪ ಹಚ್ಕೊಂಡು ತಿನ್ಬೋದು. ನಾವು ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ದಪ್ಪ ದೋಸೆನೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದೇನಾದ್ರು ಮಿಕ್ಕಿದ್ರೆ ಹಿಟ್ಟು ನೀವು ಇಮಿಡಿಯೇಟ್ ಫ್ರಿಜ್ನಲ್ಲಿ ಇಡಬೇಕಾಗುತ್ತೆ, ಹುಳಿ ಬಂದರೆ ಚೆನ್ನಾಗಿರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.